ಸೊ ರಾಜ್ಯದಲ್ಲಿ ಪಟಾಕಿ ವ್ಯಾಪಾರ ಡಲ್ ಇದೆ. ಪುನೀತ್ ಅಗಲಿಕೆ ನೋವು ಒಂದು ಕಡೆ, ಸೊ ಜನ ಪಟಾಕಿ ಸಿಡಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಕರೋನಾ ಎಫೆಕ್ಟ್ ಬೇರೆ, ಸೊ ಜನರಲ್ಲಿ ಜಾಗೃತಿ ಹೆಚ್ಚಾಗ್ತಾ ಇರೋದ್ರಿಂದ ಪಟಾಕಿಯಿಂದ ಜನ ದೂರ ಉಳಿದಿದ್ದಾರೆ. ಸೊ ಈಗ ಚಾಮರಾಜಪೇಟೆಯಿಂದ ನನ್ನೊಟ್ಟಿಗೆ ಅರುಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ, ದೀಪಾವಳಿ ಅಂತ ಹೇಳಿದ್ರೆ ಆ ಮೊದಲು ನೆನಪಾಗೋದು ಪಟಾಕಿ. ಪಟಾಕಿ ವ್ಯಾಪಾರ ಬಹಳ ಜೋರಾಗಿ ನಡೆಯುತ್ತೆ, ಬಟ್ ಈ ಬಾರಿಯ ಹಬ್ಬದಲ್ಲಿ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಡಲ್ ಇದೆಯಾ ವ್ಯಾಪಾರ? ಎಸ್ ವಿಜಯ್, ಇವತ್ತು ದೀಪಾವಳಿ ಅಮಾಸೆ ಇದೆ, ನಾಳೆ ಬಲಿಪಾಡ್ಯಮಿ ಇದೆ, ಎರಡೂ ದಿನ ಕೂಡ ಹಬ್ಬವನ್ನ ಆಚರಿಸ್ತಾರೆ. ದೀಪಾವಳಿ ಅಂತಂದ್ರೆ ನೀವು ಹೇಳ್ದಂಗೆ ಪಟಾಕಿಗಳದೇ ಸಂಭ್ರಮ ಇರುತ್ತೆ. ನಾನಿವತ್ತು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂತಹ ಉದಯ ಭಾನು ಗ್ರೌಂಡ್ ಬಳಿ ಇದ್ದೇನೆ. ನೋಡಬಹುದಾಗದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಕೂಡ ಬರ್ತಾ ಇದ್ರು, ಜೊತೆಗೆ ಅನೇಕ ಒಂದು ಪಟಾಕಿಗಳನ್ನ ಕೂಡ ಕೊಳ್ಳಿಕ್ಕೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹೊಡೆಯಲ್ಪಡ್ತಕ್ಕಂತಹ ಒಂದು ಪಟಾಕಿಗಳನ್ನ ಕೂಡ ಕೊಳ್ಳಿಕ್ಕೂ ಕೂಡ ಅನೇಕ ಜನ ಕೂಡ ಬರ್ತಾ ಇದ್ರು. ಆದ್ರೆ ಇದು ಯಾವುದು ಕೂಡ ಅಷ್ಟಾಗಿ ಜನ ಇಲ್ಲಿಗೆ ಬರ್ತಾ ಇಲ್ಲ. ವ್ಯಾಪಾರಸ್ಥರೇ ಹೇಳ್ತಾರೆ ಕಳೆದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಜನ ಬಂದಿದ್ರು, ವ್ಯಾಪಾರ ಕೂಡ ಜೋರಾಗಿ ನಡೀತಾ ಇತ್ತು. ಆದ್ರೆ ಈ ಬಾರಿ ಅಷ್ಟಾಗಿ ವ್ಯಾಪಾರ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಜನರು ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಪುನೀತ್ ಅವರ ಅಗಲಿಕೆಯ ನೋವು ಕೂಡ ಇದೆ, ಜೊತೆಗೆ ಕೊರೋನಾ ಎಫೆಕ್ಟ್ ಕೂಡ ಇದೆ. ಜನರಲ್ಲಿಯೂ ಕೂಡ ಜಾಗೃತಿ ಕೂಡ ಬರ್ತಾ ಇದೆ. ಸರ್ಕಾರ ಕೂಡ ಹೇಳುತ್ತೆ ಕೇವಲ ಒಂದು ಹಸಿರು ಪಟಾಕಿಗಳನ್ನ ಮಾತ್ರ ಒಂದು ಆಚರಣೆಯನ್ನ ಮಾಡಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳುತ್ತೆ. ಈ ನಿಟ್ಟಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿಯೂ ಕೂಡ ಇದುವರೆಗೂ ಕೂಡ ಬಂದಿದ್ದಾರೆ. ಇಲ್ಲಿರ್ತಕ್ಕಂತಹ ಒಂದು ಮಾಲೀಕರನ್ನೇ ಮಾತನಾಡಿಸ್ತಾ ಹೋಗ್ತೇನೆ, ಅವ್ರೇನು ಹೇಳ್ತಾರೆ ಅನ್ನೋದನ್ನ ಕೂಡ ಕೇಳ್ತೇನೆ. ಮೇಡಮ್, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಪಟಾಕಿ ವ್ಯಾಪಾರದಲ್ಲಿ ತುಂಬ ಡಲ್ ಕಾಣ್ತಾ ಇದೆ, ಏನು ಹೇಳ್ತೀರಾ? ಕೊರೋನಾಗಿಂತ ಮುಂಚೆ ವ್ಯಾಪಾರ ಚೆನ್ನಾಗಾಗ್ತಾ ಇತ್ತು, ಇವಾಗ ಕೊರೋನಾ ಇದಾದ್ಮೇಲಿಂದ ಸ್ವಲ್ಪ ಡಲ್ ಆಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ, ಆದರೆ ಜನ 1,000 ಕೊಂಡ್ಕೊಳ್ಳೋರು 500 ಕೊಂಡ್ಕೋತಾ ಇದ್ದಾರೆ. ಇವಾಗ ಇಡೀ ಕುಟುಂಬಕ್ಕೆ ತೊಗೊಂಡೋಗೋರು ಮಕ್ಳಿಗೆ ಆಗಲಿ ಆ ಥರ ಎಲ್ಲ ಕ್ವಾಂಟಿಟಿ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ. ಏನು ಹೇಳ್ತೀರಾ ಮೇಡಮ್, ಇವತ್ತು ಸಂಜೆ ಇರಬಹುದು ನಾಳೆ ಎರಡು ದಿನ ಗ್ರ್ಯಾಂಡ್ ಹಬ್ಬ ಇದೆ, ಏನಾದರೂ ಕೊಳ್ಳೋ ನಿರೀಕ್ಷೆ ಇದೆಯಾ, ಬರ್ಬೋದು ಅನಿಸುತ್ತಾ ಜನ? ನಿನ್ನೆ ವ್ಯಾಪಾರ ಅಷ್ಟೊಂದು ಚೆನ್ನಾಗೇನಾಗಿರಲಿಲ್ಲ, ಇವತ್ತು ನಾಳೆ ಬಗ್ಗೆ ನಮಗೆ ತುಂಬ ನಿರೀಕ್ಷೆ ಇದೆ. ನೋಡ್ತಾ ಇರಬೇಕು. ಓಕೆ, ಈಗ ಸರ್ಕಾರ ಹೇಳುತ್ತೆ ಹಸಿರು ಪಟಾಕಿಗಳನ್ನ ಮಾತ್ರ ಮಾರಾಟ ಮಾಡಬೇಕು. ಹೌದು, ನಾ ಎಲ್ಲರೂ ಆ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀವಿ, ಎಲ್ಲರೂ ಹಸಿರು ಪಟಾಕಿನೇ ಮಾಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಒಂದು ವ್ಯಾಪಾರಸ್ಥರೇ ಹೇಳೋ ಪ್ರಕಾರ ನಾವು ಅಂದರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಇವತ್ತು ಕೇವಲ 50% ಅಷ್ಟು ಈ ಬಾರಿ ಕೂಡ ಜನ ಬಂದಿದ್ದಾರೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಗ್ರಾಹಕರು ಕೂಡ ಅಷ್ಟೇ, ಅಂದರೆ ಎಲ್ಲ ಪಟಾಕಿಗಳ ಬೆಲೆ ಕೂಡ ಹೆಚ್ಚಾಗಿದೆ, ಹೀಗಾಗಿ ನಾವು ಕೂಡ 500 ರೂಪಾಯಿನ ತೆಗೆದುಕೊಳ್ಳುವಲ್ಲಿ 200 ರೂಪಾಯಿ ಪಟಾಕಿಗಳನ್ನ ಕೂಡ ನಾವು ಬಳಸ್ತಾ ಇದ್ದೇವೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಗ್ರಾಹಕರನ್ನೇ ಮಾತನಾಡಿಸ್ತಾ ಹೋಗ್ತೇನೆ, ಏನು ರಿಯಾಕ್ಷನ್ ಅನ್ನ ಕೊಡ್ತಾರೆ ಎನ್ನುವಂತಹ ಮಾತುಗಳನ್ನ ಕೂಡ ಕೇಳ್ತಾ ಹೋಗ್ತೇನೆ. ಇಲ್ಲಿ ಅನೇಕ ಜನ ಅಂದ್ರೆ ಪಟಾಕಿಗಳನ್ನ ಕೊಳ್ಳಿಕ್ಕೂ ಕೂಡ ಚಿಕ್ಕ ಮಕ್ಕಳು ಕೂಡ ಬರ್ತಾ ಇದ್ದಾರೆ, ದೊಡ್ಡವರು ಕೂಡ ಬರ್ತಾ ಇದ್ದಾರೆ. ಮೇಡಮ್, ಇವಾಗ ಪಟಾಕಿಗಳನ್ನ ಕೊಳ್ಳಿಕ್ ಬಂದಿದ್ದೀರಾ, ಯಾವ ರೀತಿ ರೇಟ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ? ಯಾವಾಗ್ಲೂ ಇಲ್ಲೇ ಬರೋದು ತಗೊಳ್ಳಕ್ಕೆ ಪಟಾಕಿನ, ಸೊ ಹಂಗಾಗಿ ಚೆನ್ನಾಗಿರೋದು ಸಿಗುತ್ತೆ, ಸೊ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ. ಸೊ ಈ ಸತಿ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಇದ್ದಂಗಿದೆ, ಆಪ್ಷನ್ಸು ಜಾಸ್ತಿ ಇದೆ, ಕಲರ್ಸ್ ಎಲ್ಲ ಬೇರೆ ಇದೆ, ಕಾಂಬಿನೇಷನ್ ಇದೆ. ಸೊ ಮಕ್ಕಳಿಗೆ ಅದೇ ಬೇಕಿರೋದು. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರೀತಿಯಿಂದಲೂ ಕೂಡ ಪಟಾಕಿಗಳು ಸಿಗ್ತವೆ, ಲಕ್ಷ್ಮೀ ಬಾಂಬಿಂದ ಹಿಡಿದು ಹಸಿರು ಪಟಾಕಿಗಳಿಂದ ಹಿಡಿದು. ಸರ್ಕಾರ ಹೇಳುತ್ತೆ ಕೇವಲ ಹಸಿರು ಪಟಾಕಿಗಳನ್ನ ಮಾತ್ರ ಒಂದು ಮಾರಾಟವನ್ನ ಮಾಡಬೇಕು ಎನ್ನುವಂತಹ ಒಂದು ಮಾತುಗಳನ್ನ ಹೇಳುತ್ತೆ. ಆದ್ರೆ ಇಲ್ಲಿ ಎಲ್ಲಾ ಪ್ರಕಾರದ ಪಟಾಕಿಗಳನ್ನ ಕೂಡ ಇಲ್ಲಿ ಮಾರಾಟವನ್ನ ಕೂಡ ಮಾಡಲಾಗುತ್ತೆ. ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಸಂಜೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತಹ ಒಂದು ನಿರೀಕ್ಷೆ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಅರುಣ ಮಾಹಿತಿಗಾಗಿ.